ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೆಣ್ಣು ಮಕ್ಕಳ ಮನಸ್ಸಿನ ಆಳ ಮತ್ತು ಸಮುದ್ರದ ಆಳವನ್ನು ತಿಳಿಯುವುದು ಯಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ನಮ್ಮ ಹಿರಿಯರು. ಏಕೆಂದರೆ ಯಾವಾಗ ಯಾವ ರೀತಿ ಇರುತ್ತಾರೋ ಅವರಿಗೆ ತಿಳಿಯದು. ಪ್ರಪಂಚದ ಸೃಷ್ಟಿಕರ್ತ ಬ್ರಹ್ಮದೇವನಿಗೂ ಕೂಡ ಈ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗಿರಲಿಲ್ಲ. ಕಾರಣ, ಈ ಹೆಣ್ಣು ಚಂಚಲೆ, ನಿಗೂಢ, ಸ್ವಾಭಿಮಾನಿ ಮತ್ತು ಆಕೆಯ ಪ್ರತಿಯೊಂದು ಹೆಜ್ಜೆಯೂ ಕೂಡ ರಹಸ್ಯಮಯವಾಗಿರುತ್ತದೆ. ಆದರೆ ಆ ಭಗವಂತನು ಸ್ತ್ರೀಯನ್ನು ಸೃಷ್ಟಿ ಮಾಡಬೇಕಾದರೆ ಬಹಳ ಸಮಯ ತೆಗೆದುಕೊಂಡರಂತೆ. ಹಾಗಾದರೆ ಬ್ರಹ್ಮದೇವರು ಹೆಣ್ಣನ್ನು ಸೃಷ್ಟಿ ಮಾಡಿದ್ದು ಏಕೆ? ಈ ಹೆಣ್ಣನ್ನು ಸೃಷ್ಟಿ ಮಾಡಲು ಬ್ರಹ್ಮದೇವರು ತುಂಬಾ ಸಮಯ ತೆಗೆದುಕೊಳ್ಳಲು ಕಾರಣವೇನು? ಸ್ತ್ರೀಯ ರಚನೆಯ ಸಂದರ್ಭದಲ್ಲಿ ಬ್ರಹ್ಮದೇವರಿಗೂ ಮತ್ತು ದೇವದೂತರಿಗೂ ನಡೆದ ಮಾತುಕತೆ ಏನು? ದೇವದೂತರ ಪ್ರಶ್ನೆಗಳಿಗೆ ಆ ಭಗವಂತನು ಬಹಳ ಅದ್ಭುತವಾದ ಉತ್ತರವನ್ನು ನೀಡುತ್ತಾರೆ. ಹಾಗಾದರೆ ದೇವದೂತರು ಕೇಳಿದ ಪ್ರಶ್ನೆಗಳೇನು ಮತ್ತು ಆ ಪ್ರಶ್ನೆಗಳಿಗೆ ಭಗವಂತನು ನೀಡಿದ ಉತ್ತರವೇನು ಎಂದು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಜಗತ್ತು ಎಲ್ಲರಿಗೂ ನಿಗೂಢವಾದ ಪ್ರಶ್ನೆಯಾಗಿದೆ. ಅನೇಕ ರಹಸ್ಯಗಳು ಇಂದಿಗೂ ಸಹ ಹಾಗೆಯೇ ಉಳಿದಿವೆ. ಇವುಗಳಿಗೆ ಯಾವುದೇ ರೀತಿಯ ಉತ್ತರವಿಲ್ಲ. ಹೇಗೆಂದರೆ, ಈ ಸಂಸಾರದೊಳಕ್ಕೆ ಮೊದಲು ಸ್ತ್ರೀ ಬಂಧಳ ಅಥವಾ ಪುರುಷ ಬಂಧನ ಎಂದು. ಇದು ಸೃಷ್ಟಿಯ ಮೊದಲ ಹಂತ. ಇದಕ್ಕೆ ಉತ್ತರ ಯಾರ ಬಳಿಯೂ ಇಲ್ಲ. ಈ ಜಗತ್ತಿನ ಸೃಷ್ಟಿಯನ್ನು ಮುಗಿಸಿದ್ದ ಬ್ರಹ್ಮದೇವನು ಭೂಮಿ, ಸೂರ್ಯ, ಸೌರಮಂಡಲ, ಒಟ್ಟಾರೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದರು. ತನ್ನ ಸೃಷ್ಟಿಯನ್ನು ನೋಡಿದ ಸ್ವತಃ ಬ್ರಹ್ಮದೇವರೇ ಸಂತೋಷಪಟ್ಟಿದ್ದರು. ಆದರೆ ಯಾವುದೋ ಒಂದು ಲೋಪವಿರಬಹುದು ಎಂದು ಆ ಭಗವಂತನಿಗೆ ಅನಿಸುತ್ತಿತ್ತು. ಇದನ್ನು ಅರಿತಂತಹ ಬ್ರಹ್ಮದೇವರು ಜೀವದ ಬೀಜವನ್ನು ಭೂಮಿಗೆ ತರಲು ಪ್ರಯತ್ನಿಸುತ್ತಾರೆ. ಅದರ ಫಲವಾಗಿ ಜೀವರಾಶಿಗಳನ್ನು ಸೃಷ್ಟಿಸುತ್ತಾನೆ. ಆದರೂ ಕೂಡ ಏನೋ ಒಂದು ಕೊರಗು ಭಗವಂತನನ್ನು ಕಾಡುತ್ತಿರುತ್ತದೆ. ಹಾಗೆಯೇ ಕಾಲಾನುಕ್ರಮದಲ್ಲಿ ಒಂದು ದಿವ್ಯ ಗಳಿಗೆಯಲ್ಲಿ ಆ ಭಗವಂತನ ಮನಸ್ಸಿಗೆ ಆ ಕೊರತೆ ಏನೆಂದು ಅರ್ಥವಾಗುತ್ತದೆ. ಅದೇನೆಂದರೆ, ತನ್ನ ಸ್ವಂತಿಕೆಯಿಂದ ಯೋಚಿಸಬಲ್ಲ ಆಲೋಚನಾ ಶಕ್ತಿಯುಳ್ಳ ಒಂದು ಜೀವರಾಶಿ ಈ ಭೂಮಿಗೆ ಅಗತ್ಯವಿದೆ ಎಂದು ಅರ್ಥವಾಗುತ್ತದೆ. ಆ ಕೂಡಲೇ ಮಾನವನನ್ನು ಸೃಷ್ಟಿ ಮಾಡುತ್ತಾರೆ. ಆದರೆ ಆ ಮಾನವ ಏಕಾಂತವಾಗಿರುವುದನ್ನು ಕಂಡು ಆತನಿಗೆ ಸಂಗಾತಿ ಬೇಕೆಂದು ಯೋಚಿಸಲು ಪ್ರಾರಂಭಿಸುತ್ತಾರೆ. ಹಾಗೆಯೇ ಒಂದು ಸುಂದರ ಬೆಳದಿಂಗಳ ರಾತ್ರಿಯಲ್ಲಿ ಕೋಮಲೆಯ ಸೃಷ್ಟಿಗೆ ಕಾರ್ಯಮಗ್ನರಾಗುತ್ತಾರೆ. ಆ ಸುಂದರ ಬೆಳದಿಂಗಳ ಪ್ರಕೃತಿ ಸೌಂದರ್ಯದಂತೆ ಇಡೀ ಸೌಂದರ್ಯವನ್ನೇ ಮೈದುಂಬಿಕೊಂಡಂತಹ ಒಂದು ರಚನೆಯನ್ನು ಸೃಷ್ಟಿಸುತ್ತಾರೆ. ಅದೇ ಹೆಣ್ಣಿನ ರಚನೆ. ಭಗವಂತನ ಆ ಹೆಣ್ಣಿನ ಸೃಷ್ಟಿಯನ್ನು ಕಂಡು ಸ್ವತಃ ಭಗವಂತನೇ ತನ್ನ ಕಣ್ಣನ್ನು ತಾನೇ ನಂಬದಾದರು. ಆದರೆ ಸೃಷ್ಟಿಕರ್ತನಾದ ಭಗವಂತನು ಈ ಸ್ತ್ರೀಯ ರಚನೆಯನ್ನು ಸೃಷ್ಟಿಸಬೇಕಾದರೆ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ಇದನ್ನು ಗಮನಿಸಿದ ದೇವದೂತರು ಆ ಭಗವಂತನನ್ನು ಪ್ರಶ್ನೆ ಮಾಡುತ್ತಾರೆ. ಹೇ ಪ್ರಭುವೆ, ನೀವು ಒಂದೇ ಕ್ಷಣದಲ್ಲಿ ಇಡೀ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿದ್ದೀರಾ. ಆದರೆ ನೀವು ಸ್ತ್ರೀಯನ್ನು ಅತಿ ಕಷ್ಟಪಟ್ಟು ಸೃಷ್ಟಿಸಿದ್ದೀರಾ. ಕೊನೆಗೆ ಇಷ್ಟು ಕಷ್ಟ ಏಕೆ ಆಗುತ್ತದೆ? ಸ್ತ್ರೀಯನ್ನು ಸೃಷ್ಟಿಸಬೇಕಾದರೆ ನಿಮಗೇಕೆ ಇಷ್ಟು ಸಮಯ ಹಿಡಿಯುತ್ತದೆ ಎಂದು ದೇವದೂತರು ಕೇಳುತ್ತಾರೆ. ಆಗ ಭಗವಂತನು ಈ ರೀತಿಯಾಗಿ ಉತ್ತರಿಸುತ್ತಾರೆ. ಓ ದೇವದೂತ, ನೀವು ಅಸಲು ಈಕೆಯಲ್ಲಿನ ಗುಣಗಳನ್ನು ನೋಡಿದ್ದೀರಾ? ಯಾರನ್ನಾದರೆ ನಾನು ರಚನೆ ಮಾಡುತ್ತಿದ್ದೇನೆಯೋ ಆ ರಚನೆ ಅಂದರೆ ಆಕೆ ಎಂತಹ ಪರಿಸ್ಥಿತಿಯಲ್ಲೇ ಆಗಲಿ ಧೈರ್ಯವಾಗಿರುತ್ತಾಳೆ. ಸಮಸ್ಯೆ ಯಾವುದೇ ಆಗಲಿ, ಅದು ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ, ಎಂದಿಗೂ ಸಹ ಎದೆಗುಂದುವುದಿಲ್ಲ. ಯಾವಾಗಲೂ ಕೂಡ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತನಗೆ ತಾನು ಧೈರ್ಯವಾಗಿ ಎದುರಿಸಬಲ್ಲಳು. ಆ ಪರಿಸ್ಥಿತಿ ಎಷ್ಟೇ ಭಯಂಕರವಾಗಿರಲಿ ಎಲ್ಲರನ್ನೂ ಸಂತೋಷವಾಗಿರಿಸುತ್ತಾಳೆ. ಈಕೆಯ ಗುಣಗಳು ಎಷ್ಟು ಒಳ್ಳೆಯವೆಂದರೆ, ತನ್ನ ಕುಟುಂಬವನ್ನು ಮತ್ತು ಮಕ್ಕಳನ್ನು ಹಾಗೂ ಎಲ್ಲರನ್ನೂ ಕೂಡ ಸಮಾನವಾಗಿ ಪ್ರೀತಿಸುತ್ತಾಳೆ. ಯಾವ ಸ್ತ್ರೀ ರಚನೆಯಲ್ಲಾದರೆ ಇಷ್ಟು ಸಮಯ ಹಿಡಿಯುತ್ತದೆಯೋ ಆಕೆ ಕೇವಲ ತನ್ನ ಬಗ್ಗೆ ತಾನು ಅಸಲು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾವುದೇ ರೀತಿಯ ಅನಾರೋಗ್ಯವಿದ್ದರೂ ಕೂಡ 10 ರಿಂದ 18 ಗಂಟೆಗಳ ಕಾಲ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾಳೆ. ಆದ್ದರಿಂದ ಓ ದೇವದೂತ, ನೀನೇ ಹೇಳು, ಯಾವ ಸ್ತ್ರೀಯ ರಚನೆ ಮಾಡುತ್ತಿದ್ದೇನೆಯೋ ಇದರಲ್ಲಿ ಸಮಯ ಬೇಕಾ ಬೇಡವ ನೀನೇ ಹೇಳು. ಈಕೆಯಲ್ಲಿ ಎಷ್ಟು ಪ್ರೀತಿಯನ್ನು ತುಂಬಿದ್ದೇನೆಂದರೆ ಇಡೀ ಸಮಸ್ತ ಪ್ರಪಂಚವೋ ಒಂದು ಕಡೆ, ಕೇವಲ ಒಬ್ಬ ಸ್ತ್ರೀಯ ಪ್ರೀತಿ ಒಂದು ಕಡೆ ಇಟ್ಟರೂ ಕೂಡ ಸ್ತ್ರೀಯ ಪ್ರೇಮದಲ್ಲಿ ವ್ಯತ್ಯಾಸವಿರುವುದಿಲ್ಲ ಎಂದು ಭಗವಂತನು ಹೇಳುತ್ತಾರೆ. ಭಗವಂತನ ಈ ಮಾತುಗಳನ್ನು ಕೇಳಿದ ದೇವದೂತ ಆಶ್ಚರ್ಯಪಡುತ್ತಾನೆ. ಹಾಗೆಯೇ ಮತ್ತೊಮ್ಮೆ ಪ್ರಶ್ನಿಸುತ್ತಾನೆ, ಇದೇನು, ಈಕೆ ಕೇವಲ 2 ಕೈಗಳಿಂದಲೇ ಇದೆಲ್ಲವನ್ನೂ ಮಾಡುತ್ತಾಳಾ? ಅಷ್ಟು ಸಾಮರ್ಥ್ಯವಿದೆಯಾ ಆಕೆಗೆ ಎಂದು ಕೇಳುತ್ತಾನೆ.
ಆಗ ಭಗವಂತನು, ಹೌದು ಅದು ಸತ್ಯ, ಇದೇ ಕಾರಣದಿಂದಲೇ ನಾನು ಸೃಷ್ಟಿಸಿದ ರಚನೆಗಳಲ್ಲಿ ಸ್ತ್ರೀಯ ರಚನೆ ಬಹಳ ಅದ್ಭುತವಾಗಿ ವಿಶೇಷವಾಗಿ ಮತ್ತು ಆಶ್ಚರ್ಯಕರವಾಗಿ ಹೆಸರು ಗಳಿಸಲಿದೆ, ಇದೊಂದು ವಿಶೇಷವಾದ ಸೃಷ್ಟಿ ಎಂದು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿದ ದೇವದೂತ ಹತ್ತಿರಕ್ಕೆ ಹೋಗಿ ಭಗವಂತನು ಸೃಷ್ಟಿಸಿದ ಆ ರಚನೆಯನ್ನು ಸ್ಪರ್ಶಿಸಿ, ಆದರೆ ಪ್ರಭುವೇ, ಈಕೆ ಬಹಳ ಕೋಮಲವಾಗಿದ್ದಾಳೆ, ಈಕೆ ಹೇಗೆ ಇದೆಲ್ಲವನ್ನು ನಿಭಾಯಿಸಬಲ್ಲಳು ಎಂದು ಕೇಳುತ್ತಾನೆ. ಅದಕ್ಕೆ ಭಗವಂತನು ನಗುತ್ತಾ ಹೀಗೆ ಹೇಳುತ್ತಾರೆ, ಹೌದು ದೇವದೂತ, ಈಕೆ ಹೊರಗಡೆಯಿಂದ ಸ್ಪರ್ಶಿಸಿದಾಗ ಕೋಮಲವಾಗಿರುತ್ತಾಳೆ, ಶರೀರವು ಮತ್ತು ಸ್ವಭಾವವು ಕೂಡ ಕೋಮಲವಾಗಿರುತ್ತದೆ, ಆದರೆ ಅಂತರ್ಗತವಾಗಿ ಬಹಳಷ್ಟು ದೃಢ ಸ್ವಭಾವದವಳು. ದೇವದೂತ, ನಿಮಗೆ ಯಾವ ರೀತಿ ಆಶ್ಚರ್ಯವಾಗುತ್ತದೆಯೋ ಅದೇ ರೀತಿಯಾಗಿ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಆದರೆ ಈ ರಚನೆಯಲ್ಲಿರುವ ಗುಣಗಳೇನೆಂದರೆ, ಈಕೆ ಎಷ್ಟು ಹೆಚ್ಚಾಗಿ ನಾಜೂಕಾಗಿದ್ದಾಳೋ ಇದಕ್ಕಿಂತಲೂ ಕೋಮಲತೆ ನಾಜೂಕು ಬೇರೆ ಇನ್ಯಾವುದೇ ರಚನೆಯಲ್ಲೂ ಕೂಡ ಇರುವುದಿಲ್ಲ. ಈಕೆ ಅಷ್ಟೇ ದೃಢವಾಗಿರುತ್ತಾಳೆ, ಆದರೆ ಅವಶ್ಯಕತೆಗೆ ತಕ್ಕ ಹಾಗೆ ತನ್ನ ಗುಣ ಸ್ವಭಾವಗಳನ್ನು ಬದಲಾಯಿಸಿಕೊಳ್ಳುತ್ತಾಳೆ. ನೋಡುವುದಕ್ಕೆ ಕೋಮಲವಾಗಿದ್ದರೂ ಕೂಡ ಈಕೆಯನ್ನು ಕಡಿಮೆ ಲೆಕ್ಕ ಹಾಕಬಾರದು. ಈಕೆ ಎಷ್ಟು ಕೋಮಲವಾಗಿ ಕಾಣಿಸುತ್ತಾಳೋ ಅಷ್ಟು ಬಲಹೀನಳಾದರೆ ಅಲ್ಲವೇ ಅಲ್ಲ, ಇದು ಅವಳ ದೃಢವಾದ ರಚನೆ ಎಂದು ಭಗವಂತನು ಹೇಳುತ್ತಾರೆ. ಆಗ ದೇವದೂತ ಮತ್ತಷ್ಟು ಉತ್ಸಾಹದಿಂದ ಹೀಗೆ ಕೇಳುತ್ತಾರೆ, ಆದರೆ ಪ್ರಭು, ಈ ಸ್ತ್ರೀ ಎಷ್ಟೇ ದೃಢವಾಗಿದ್ದರೂ ಸಹ ಪುರುಷನಿಗಿಂತಲೂ ಬಲಹೀನಳಾಗುತ್ತಾಳೆ ಅಲ್ಲವೇ, ಹಾಗೆಯೇ ಇದನ್ನು ಆಲೋಚಿಸುತ್ತಾಳೆ ಅಲ್ಲವೇ ಎಂದು ಕೇಳುತ್ತಾರೆ. ಆಗ ಭಗವಂತನು ನಸುನಗುತ್ತಲೇ ಉತ್ತರಿಸುತ್ತಾರೆ, ಪುರುಷರಿಗಿಂತಲೂ ದೃಢವಾಗಿ ಮತ್ತು ಪುರುಷನಿಗಿಂತಲೂ ಮುಂದೆಯೇ ಇರುತ್ತಾಳೆ, ಏಕೆಂದರೆ ಈಕೆಗೆ ಆಲೋಚಿಸುವ ಮತ್ತು ಕ್ಷಮಾಗುಣವಿರುತ್ತದೆ, ಇದರ ಮುಂದೆ ಪುರುಷನೂ ಕೂಡ ಸೋಲುತ್ತಾನೆ. ಹಾಗೆಯೇ ಇದು ಕೇವಲ ಆಲೋಚಿಸುವುದೇ ಅಲ್ಲದೆ ಎಂತಹುದೇ ಸಮಸ್ಯೆಯಾದರೂ ಸರಿ ಎದುರಿಸುವ ಉಪಾಯ ಮಾಡಬಲ್ಲಳು, ಅಷ್ಟು ಚಾಕಚಕ್ಯತೆ ಹೊಂದಿರುತ್ತಾಳೆ ಎಂದು ಭಗವಂತನು ಹೇಳುತ್ತಾರೆ. ಆಗ ದೇವದೂತ ಮಾಡಿದ ಕೆಲಸಕ್ಕೆ ನೀವು ಸಹ ಆಶ್ಚರ್ಯಗೊಳ್ಳುವುದಲ್ಲದೆ ಒಂದು ರೀತಿಯ ಭಾವನೆಗೆ ಗುರಿಯಾಗುತ್ತೀರಾ. ಇಷ್ಟಕ್ಕೂ ದೇವದೂತ ಏನು ಮಾಡಿದರೆಂದರೆ, ಸ್ತ್ರೀಯ ರಚನೆಯ ಬಳಿ ಹೋಗಿ ಆಕೆಯ ಕೆನ್ನೆಗಳನ್ನು ಮುಟ್ಟುತ್ತಾರೆ. ಆಗ ದೇವದೂತನಿಗೆ ಅಲ್ಲಿ ತೇವಾಂಶದ ಅನುಭವವಾಗುತ್ತದೆ. ಇದನ್ನು ಗಮನಿಸಿದ ದೇವದೂತ ಭಗವಂತನನ್ನು ಮತ್ತೆ ಪ್ರಶ್ನಿಸುತ್ತಾರೆ, ಇದೇನಿದು ಭಗವಂತ, ಕೆನ್ನೆಗಳನ್ನು ಮುಟ್ಟಿದರೆ ನೀರು ಬರುತ್ತಿದೆಯಲ್ಲ ಎಂದು. ಆಗ ಭಗವಂತನು, ಅದು ಕೇವಲ ನೀರಲ್ಲ, ಅದು ಆಕೆಯ ಕಣ್ಣೀರು. ಆಗ ದೇವದೂತ ಬಹಳ ಆಶ್ಚರ್ಯದಿಂದ, ಏನು ಕಣ್ಣೀರೇ, ಇಷ್ಟು ದೃಢವಾಗಿರುವ ಮತ್ತು ಧೈರ್ಯವಾಗಿರುವ ಈ ಸ್ತ್ರೀ ರಚನೆಯು ಏಕೆ ಕಣ್ಣೀರು ಹಾಕುತ್ತಾಳೆ ಎಂದು ಕೇಳುತ್ತಾನೆ. ಆಗ ಬ್ರಹ್ಮದೇವನು, ಯಾವಾಗಾದರೆ ಈಕೆ ಬಲಹೀನಳಾಗುತ್ತಾಳೋ, ಅತಿಯಾಗಿ ಮನಸ್ಸಿಗೆ ನೋವಾಗುತ್ತದೋ, ಇಲ್ಲವೇ ಸಂಬಂಧಗಳ ಸುಳಿಯಲ್ಲಿ ಸಿಲುಕಿ ತಡೆಯಲಾಗದೆ ಆ ದುಃಖ ನೋವು ಬಾಧೆಗಳೆಲ್ಲವನ್ನೂ ಕೂಡ ಕಣ್ಣೀರಿನ ಮೂಲಕ ಹೊರಗೆ ಕಳಿಸುತ್ತಾಳೆ, ಮತ್ತೆ ತಕ್ಷಣವೇ ಬಲಗೊಳ್ಳುತ್ತಾಳೆ. ಇದರರ್ಥ ತನ್ನ ದುಃಖ ಮತ್ತು ನೋವನ್ನೆಲ್ಲ ಮರೆಯಲು ಎಲ್ಲಕ್ಕಿಂತಲೂ ಉತ್ತಮ ವಿಧಾನ ಇದು, ಈ ಕಣ್ಣೀರಿನ ಮೂಲಕವೇ ಆಕೆಯ ಮನಸ್ಸು ಹಗುರಾಗುತ್ತದೆ ಎಂದು ಹೇಳಿದಾಗ ದೇವದೂತರು ಕೇಳುತ್ತಾರೆ, ಮತ್ತೆ ಹಾಗಾದರೆ ಈ ಕಣ್ಣೀರು ಆಕೆಯ ಬಲಹೀನತೆಯಲ್ಲವೇ ಎಂದು. ಆಗ ದೇವರು ಹೇಳುತ್ತಾರೆ, ಇಲ್ಲ ಇಲ್ಲ, ಇದು ಆಕೆಯ ಬಲಹೀನತೆಯಲ್ಲ, ಇದೇ ಆಕೆಯ ಬಲ, ಸಹನೆಯೇ ಆಕೆಯ ಅತಿ ದೊಡ್ಡ ಶಕ್ತಿ ಎಂದು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿದ ದೇವದೂತರು, ಓ ಭಗವಂತ, ನಿಮ್ಮ ಈ ರಚನೆ ನಿಜವಾಗಿಯೂ ಒಂದು ಅದ್ಭುತ, ಎಷ್ಟೋ ಆಲೋಚಿಸಿ ಅರ್ಥ ಮಾಡಿಕೊಂಡು ಸೃಷ್ಟಿಸಿದ್ದೀರಾ, ಈ ರಚನೆಯಲ್ಲಿ ಇರಬೇಕಾದ ಗುಣಗಳೆಲ್ಲವೂ ಕೂಡ ಇವೆ, ನಿಮ್ಮ ರಚನೆ ಸಂಪೂರ್ಣವಾಗಿದೆ ಮತ್ತು ಪರಿಪೂರ್ಣವಾಗಿದೆ ಎಂದು ಹೇಳುತ್ತಾರೆ. ಆಗ ಭಗವಂತನು, ಇಲ್ಲ ದೇವದೂತ, ಈ ರಚನೆಯಲ್ಲಿಯೂ ಕೂಡ ಒಂದು ಲೋಪವಿದೆ, ಅದೇನೆಂದರೆ ಯಾವುದೇ ಸಮಸ್ಯೆಗಾಗಲಿ ಎದೆಗುಂದದೆ ಕುಟುಂಬಕ್ಕೆ ಸಹಾಯವಾಗಿರುವ ಈಕೆ ತನ್ನ ಶಕ್ತಿಯನ್ನು ತಾನು ಮರೆತು ಹೋಗುತ್ತಾ ಇರುತ್ತಾಳೆ. ಈಕೆ ಎಷ್ಟು ಪ್ರತ್ಯೇಕವಾಗಿದ್ದರೂ ಕೂಡ ಈಕೆಯ ಶಕ್ತಿ ಸಾಮರ್ಥ್ಯಗಳು ಈಕೆಗೆ ಸರಿಯಾಗಿ ತಿಳಿಯುವುದಿಲ್ಲ, ಹಾಗೆಯೇ ತನಗೆ ತಾನು ಎಂದಿಗೂ ನಿರೂಪಿಸಿಕೊಳ್ಳುವುದಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾಳೆ, ಕರುಣಾಮಯಿಯಾದ ಈಕೆ ಏನನ್ನೂ ಆಶಿಸುವುದಿಲ್ಲ ಎಂದು ಭಗವಂತನು ಹೇಳುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಇಷ್ಟೊಂದು ಸುಗುಣಗಳು ಮತ್ತು ಶಕ್ತಿಗಳು ಇರುವ ಸ್ತ್ರೀಯನ್ನು ಅವಮಾನಿಸದೆ ಕಷ್ಟ ಕೊಡದೆ ಆಕೆಯ ಮೇಲೆ ಪ್ರೀತಿ ತೋರಿಸಿ, ಒಬ್ಬ ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಅತ್ತೆಯಾಗಿ ಮತ್ತು ಅಕ್ಕನಾಗಿ, ಹೀಗೆ ಅನೇಕ ರೂಪಗಳನ್ನು ಹೊಂದಿರುವ ಆ ಬ್ರಹ್ಮದೇವರ ಈ ರಚನೆಯನ್ನು ನೀವು ಸಹ ಗುರುತಿಸಿ ಆಕೆಯನ್ನು ಗೌರವಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.